ಬಿ ಆರ್ ಸಂಗಪ್ಪಗೌಡ ಅವರು ಅಪ್ಪಟ ಶಿಕ್ಷಣ ಪ್ರೇಮಿಯಾಗಿದ್ದರು. ಅವರ ಕನಸನ್ನು ನನಸು ಮಾಡಲು ತಾವು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಅವರು ರವಿವಾರ ತಾಲೂಕಿನ ಮಜಲಟ್ಟಿ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಸಭಾಭವನದಲ್ಲಿ ಹಿರಿಯ ರಾಜಕಾರಣಿ ಹಾಗೂ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಮಾಜಿ ಅಧ್ಯಕ್ಷ ದಿವಂಗತ ಬಿ ಆರ್ ಸಂಗಪ್ಪಗೌಡ ಹಾಗೂ ದೈಹಿಕ ಶಿಕ್ಷಕ ದಿವಂಗತ ಬಿ ಎಸ್ ಶಿವಾಳೆ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಬಿ ಆರ್ ಸಂಗಪ್ಪಗೌಡ ಅವರು ಶಿಕ್ಷಣ ಪ್ರೇಮಿಯಾಗಿದ್ದರು. ಇಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ದಿನಾಚರಣೆಯ ಅಂಗವಾಗಿ ಶ್ರದ್ಧಾಂಜಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಬಿ ಆರ್ ಸಂಗಪ್ಪಗೌಡ ಅವರ ಅಕಾಲಿಕ ಸಾವು ನಮ್ಮ ಜಿಲ್ಲೆ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರ ಅಗಲಿಕೆಯಿಂದ ನನ್ನ ಬಲಗೈ ಹೋದಂತಾಗಿದೆ ಎಂದರು. ಸಂಗಪ್ಪಗೌಡ ಅವರು ಯಾವುದೇ ಪಕ್ಷದಲ್ಲಿ ಇದ್ದರೂ ಅವರು ನನಗೆ ರಾಜಕೀಯವಾಗಿ ಆಶೀರ್ವಾದ ಮಾಡಿದ್ದಾರೆ. ಮಜಲಟ್ಟಿಯಲ್ಲಿ ಬಿ ಆರ್ ಸಂಗಪ್ಪಗೌಡ ಅವರ ಮೂರ್ತಿ ಸ್ಥಾಪನೆ ಮಾಡಲಾಗುವುದು ಎಂದು ರಾಯಬಾಗ್ ಶಾಸಕ ದುರ್ಯೋಧನ ಐಹೊಳೆ ಭರವಸೆ ನೀಡಿದರು. ನನ್ನ ಕಾಲಿಂದ ಆಪರೇಷನ್ ಆದಾಗ ಏಪ್ರಿಲ್ ತಿಂಗಳದಾಗ ನನಗೆ ನೋಡಕ್ ಬಂದಿದ್ರು. ನೋಡಕ್ ಬಂದು ಒಂದು ಗಂಟೆ ನಂತೆ ಕೂತರು. ನನ್ನ ಕಡೆ ಬರ್ಕಿಂತ ಮೊದಲು ರಮೇಶ್ ಜಾರಕಿಹೊಳಿ ಅವರು ಆಗ ನೀರಾವರಿ ಸಚಿವರಿದ್ದಾಗ ಅವರ ನಾವು ಕೂಡಿ ಇವನ್ನ ಮೂರು ಏತ್ ನೀರಾವರಿ ನಾವು ಅದನ್ನು ಬೆನ್ನತ್ತಿದ್ದೆವು. ಬೆಂಡವಾಡ ಏತ್ ನೀರಾವರಿ, ಕರಗಾವ ಮತ್ತು ಹನುಮಾನ್ ಅಂತೇಳಿ. ಅದಕ್ಕೆ ಕರಗಾವ ಏತ್ ನೀರಾವರಿ ಇವೆಲ್ಲ ಬರಂಗಿಲ್ಲ ಊರುಗಳ, ಇದು ಸಪ್ರೇಟ್ ಮಾಡೋಣ ಅಂತ ಅವರು ನಾನು ಮತ್ತು ಸಚಿವರು ಕೂಡಿ ಚರ್ಚೆ ಮಾಡಿ ಈ ಒಂದು ಎತ್ತ ಹಳ್ಳಿಗೆ ಏನು ಹೆಸರು ಇಡೋದು ಅಂತೇಳಿ ಅಂದಾಗ ಇಂಥ ನಾಯನಲ್ಲಿ ಹನುಮಾನ ತಿಡುನ್ರಿ ಅಂತ. ಕರಗಾವತ್ತ ಮೊದಲಿಂದ ಕಾಕ ಹೋರಾಟ ಮಾಡ್ಕೊತ ಬಂದವನು ಅದು ಹಂಗೆ ಇರಲಿ ಅದೇ ಹೆಸರಲ್ಲಿ ಆ ಕಡೆ ಬೆಂಡ್ ಅದು ರಾಯಬಾಗ ಭಾಗದಾಗ ಏನೈತಿ ಅದು ಬೆಂಡವಾಡ ಅಂತೇಳಿ ಅದನ್ನು ಇಡುನಂತ ಅಂದು ಅವ್ರು ಹೆಸರಿಟ್ಟಿವು. ಅದಕ್ಕೆ ಅವನ ಅವ್ರು ಮುಂಜಾನೆ ಮಾಡೋಕೆ ಅವು 2.5 ಕೋಟಿ ರೂಪಾಯಿನೂ ಬಿಡುಗಡೆ ಮಾಡಿರು. ಮೂರಕ್ಕೂ 6 ಕೋಟಿ ಬಿಡುಗಡೆ ಮಾಡಿ ಒಂದು ಕಂಪ್ನಿದವ್ರಿಗೆ ವಹಿಸಿ ಸರ್ವೆ ಮಾಡೋಕ್ಕೂ ಹಚ್ಚಿರು. ಆಟರಾಗ ಅವರು ರಿಜಾಯ್ನ್ ಕೊಟ್ಟರು. ಅವ್ರು ರಿಜಾಯ್ನ್ ಕೊಟ್ಟ ತಾಸಿನಾಗ ನನಗೆ ಫೋನ್ ಹಚ್ಚಿರು. ಕಾಕ ಐಹೊಳೆ ಅವರು ನಮ್ಗೆ ಗಾತ ಹತ್ತಿರಿ ಅಂತ. ಯಾಕ್ರಿ ಕಾಕ ರಮೇಶ್ ಜಾರಕಿಹೊಳಿ ಮೇಲೆ ಭರವಸೆ ಇಟ್ಟಿದ್ದು ಮಾಡಿಕೊಡ್ತಾರೆ ಅಂತೇಳಿ ಅವ್ರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇನ್ನು ನಮ್ಮ ಸ್ಕೀಮ್ ಆಗೋದಿಲ್ಲ, ನಮ್ಮ ಬೆಡ್ಲಕ್ಕೈತಿ ಅಂತೇಳಿ ಅಂದ ಭಾಳ ಹಲಾಡಿಸಿ ಫೋನ್ ಹಚ್ಚಿರ್ರಿ. ಇಲ್ಲ ಕಾಕ ಒಟ್ಟು ಡೇರೆ ಹಿಡಿದು ಬೇಡ, ಒಟ್ಟೆ ನಾವು ನೀವು ಕೂಡಿ ಬೆಂಡಚ್ಚಿ ಮಾಡಿಸೋಣ ಅಂತ ಅವ್ರಿಗೆ ಮತ್ತೆ ಹೇಳಿ. ಅದಕ್ಕೆ ಒಂದು ಇಂಥ ಒಂದು ಮುತ್ಸದ್ದಿ ರಾಜಕಾರಣಿ ಅವರು ಬಡವ್ರ ಬದ್ದಲಂತೂ ಭಾಳ ಕಳಕಳಿ. ಬೆಳಿಗ್ಗೆ ಯಾರೋ ಅವ್ರ ಮನೆಗೆ ಬಂದಿದ್ದಾರಂದ್ರೆ ಲಗೇಜ್ ನನಗೆ 7 ಗಂಟೆಗೆ ಫೋನ್ ಬಚ್ಚಿ ಅಲ್ಲೂ ಅವರು ಅವ್ರದ್ದು ಕೆಲಸ ಇವ್ರದ್ದು ಐತಿ ಅಂತ ಹೇಳೇ ಅವರು. ಎಷ್ಟು ಅವ್ರನ್ನ ನಾವು ಇದನ್ನು ಮಾಡಿದ್ರು ಅದೇನು ಇದನ್ನಾಗಂಗಿಲ್ಲ. ನಾ 13 ವರ್ಷ ಅದು ಶಾಸಕಾಗಿ 13 ವರ್ಷದ ನಂತರ ನಾ ಇಲ್ಲಿ ಇದು ಸಂಸ್ಥೆಗೆ ಬರಕತ್ತದ. ಅವನ ಅವತ್ತಿಂದ ಹಿಡಿದು ಅವರು ವಾರಾನ ಮೀಟಿಂಗ್ ಹೋದ್ರೆ ಅವ್ರು ಬಿಡ್ತಿದ್ದಿಲ್ಲ. 2 ವಾರಕ್ಕೊಂದು ಬೆಂಗಳೂರು ಬರೋದೈತಿ, ಎಲ್ಲ ಟೈಮ್ ಟೈಮ್ ಅಡ್ಡಾಡೋದೈತಿ. ಪ್ರತಿ ವಾರ ಮತ್ತೆ ಫೋನ್ ಹಚ್ಚೋದು. ನಾ ಫೋನ್ ತೊಗೊಲಿಲ್ಲ, ನಮ್ಮ ಪಿಗೆ ಹಚ್ತಿದ್ರು ಅವ್ರು ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತೇಳಿ ನನಗೆ ಪಿಗೆ ಹೇಳಿ ನಮ್ಮ ಕರ್ಕೊಂಡು ಹೋಗಕ್ಕೆ ಹಚ್ತಿದ್ರು. ಅದೇ ನನಗೆ 13 ವರ್ಷ ಅವ್ರಿಗೆ ಹೆಂಗೆ ಕಳೆದು ಏನೋ. ಈ ಸಂಸ್ಥೆ ಸಲುವಾಗಿ ಅಂತೂ ನಾನೇ ಪ್ರಾಮಾಣಿಕ ಸೇವೆ ಮಾಡಿದ್ದೇನೆ. ಈ ಬಿಲ್ಡಿಂಗ್ಗಳ ಸಲುವಾಗಿ, ಹಾಸ್ಟೆಲ್ಗಳ ಸಲುವಾಗಿ ನಾನು ಭಾಳ ಅಧ್ಯಕ್ಷಿದ್ದಾರೆ ಕರ್ಕೊಂಡವ್ರು 13 ವರ್ಷ. ಅದಕ್ಕೆ ಎಷ್ಟು ಅವ್ರು ನನ್ನ ಹೊಗಳಿರೋ ಸಾಲದು. ನಂದು ರಾಜಕೀಯದ ಒಂದು ಬಲಗೈ ಹೋದಂಗಾಗೈತಿ ಈ ಭಾಗದಾಗ. ಅವ್ರು ಯಾವ ಪಕ್ಷದಾಗಿದ್ದರೂ ಸುದಾಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ. 18ರಾಗ ಬರೀ ಈ ಊರಾಗ 13 ವಟ 14 ವಟ ಅಷ್ಟೇ ಬೇರೆ ಕಡೆ ಹೋಗಿದ್ದವು, ಎಲ್ಲ ಹೋಟ್ ನನಗೆ ಆಗಿದ್ದವು. ಇಂಥ ಒಬ್ಬರೇ ನನಗೆ ತಂದೆ ಸಮಾಡ ನಾವು ಕಳ್ಕೊಂಡಿವಿ ಅಂತೇಳಿ ಅಂದ ನನಗೆ ಭಾಳ ದುಃಖ ಆಗೈತಿ. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಹಾಗೂ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಮಾತನಾಡಿ, ಬಿ ಆರ್ ಸಂಗಪ್ಪಗೌಡವರು ನೇರ ನುಡಿ ವ್ಯಕ್ತಿತ್ವ ಹೊಂದಿದ್ದರು. ಮಡ್ಡಿ ಭಾಗದಲ್ಲಿ ಸರ್ಕಾರಿ ಶಾಲೆಗಳನ್ನು ಪ್ರಾರಂಭಿಸುವ ಮೂಲಕ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಎಂದರು. ಶಾಸಕರಾದ ದುರ್ಯೋಧನ ಐಹೊಳೆ ಅವರು ಶಾಸಕರಾದ ನಂತರ ಮಜಲಟ್ಟಿ ಗ್ರಾಮಕ್ಕೆ ಸಾಕಷ್ಟು ಯೋಜನೆಗಳನ್ನು ನೀಡುವ ಮೂಲಕ ಕೊಡುಗೆ ನೀಡಿದ್ದಾರೆ. ಮಜಲಟ್ಟಿ ಗ್ರಾಮಕ್ಕೆ ಪದವಿ ಕಾಲೇಜಿನ ಅವಶ್ಯಕತೆ ಇದ್ದು ಶಾಸಕರು ಪದವಿ ಕಾಲೇಜು ಮಂಜೂರು ಮಾಡಬೇಕೆಂದು ಮನವಿ ಮಾಡಿದರು. ರಾಜಕೀಯವಾಗಿ ಬದಲಾವಣೆ ಆಗ್ತದೆ, ಅದರ ಜೊತೆಗೆ ಅವರು ಹೋರಾಟ. ಒಂದು ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತರಬೇಕು ಅನ್ನೋ ಈ ನಡೆಯಂತ ಹೇಳಿ ಒಂದು ಕರ್ಕೊಂಡು ಆಯಾ ಆಫೀಸ್ಗಳಿಗೆ ಹೋಗಿ ಅಲ್ಲಿ ಏನು ತಮಗೆ ಇಚ್ಛೆ ಇದ್ದನ್ನೆಲ್ಲ ಇಲ್ಲೇ ಸರ್ಕಾರಿ ಡಾಕ್ಟ್ರಿ ಮಾಡ್ಕೊಂಡು ಹೋಗ್ತಿದ್ರು. ಅಲ್ಲಿ ಹೋಗಿ ಆ ಕೆಲಸವನ್ನು ಮಾಡಿಸ್ಕೊಂಡು ನಗ್ಗೆ ನೀನು ಸಂಗಪ್ಪಗೌಡ ಕರ್ಕೊಂತೀನಿ, ಸಾಲೆ ಅಂತೀನಿ. ನಿಮ್ದಿಬ್ಬರು ದೋಸ್ತಿನೋ ಅವನ ಗುರು ಶಿಷ್ಯರೋ ಏನು ಅಂತೀನಿ. ಬೆಂಗಳೂರಿಗೆ ಹೋಗೋದ್ರೆ ಅವ್ರ ಕಡೆ ಇವ್ರಲ್ಲಿ ಇರ್ತಿರು, ಇಲ್ಲಿ ಇವ್ರ ಕಡೆ ಅವ್ರು ಟೈಮ್ ಆಗಿದೆ. ಮತ್ತು ಎಲ್ಲ ಆಫೀಸರ್ಗಳು ಎಲ್ಲ ಸರ್ಕಾರದಲ್ಲೂ ಅದನ್ನು ಮಾಡುವಂಥ ಮನಸ್ಸು ಬೇಕು. ಈಗ ನಮ್ಮಲ್ಲಿ ಹಲವಾರು ಕಾಲೇಜ್ಗಳಿದ್ದಾವೆ,
ಶಿಕ್ಷಣ ಸಂಸ್ಥೆ ಒಳಗೆ ಅವ್ರು ಹೆಂಗ್ ನಡೀತಾವ್ ಎಲ್ಲರಿಗೂ ಮಾತ್ರ. ಅದ್ರ ಜೊತೆಗೆ ಇದು ಏನು ಈಗ ಇರ್ತಾನೆ ಸಿಂಗಾಪುರ್ ತಕ್ಕ ಸ್ಕೂಲ್ ಅಂತಂದ್ರ ಇದು ನಿಜ. ಅವ್ರು ವಾಕಿಂಗಲ್ಲಿ ಹೋಗಿದ್ರೆ ಅವ್ರು ಇಲ್ಲೇ ಬಂದು ತಿರುಗಾಡಿ ಎಲ್ಲ ನನ್ನ ನೋಡ್ಕೊಂಡು ಹೋಗ್ತಿದ್ರು. ಮೊದಲು ಹಿರಿಯರಾದ ಅಪ್ಪನಿಗವರು ಅವ್ರ ಫ್ಯಾಕ್ಟ್ರಿಯನ್ನು ನೋಡ್ಬೇಕಾದ್ರೆ ಮೊದಲು ಅಲ್ಲೇ ಹೋಗಿ ಆ ಫ್ಯಾಕ್ಟ್ರಿ ಹೆಂಗ್ ನಡೆದಿದೆ ಅಲ್ಲಿ ಕಾರ್ಮಿಕರು ಹೇಗಿದ್ರು ಅವ್ರ ಸುವ್ಯವಸ್ಥೆ ಏನಿತ್ತು ನೋಡ್ತೀನಿ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನ ಆದಾಗ ನನಗೂ ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ. ನಾವೇನು ಈ ವೇದಿಕೆ ಮೇಲೆ ಮೇಲೆ ಬಂದು ಕೊಂಡಬೇಕಾದ ಯಾರೇ ಕಾರಣ ಇರ್ಬೋದು ಅದು ಸಂಘಾತ ಕಾಣುವಂತ ಮಾತ್ರ. ಚುಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಎಸ್ ವೈ ಹಂಜಿ, ನಿವೃತ್ತ ಪ್ರಾಚಾರ್ಯ ಬಿ ಡಿ ಚೌಗುಲೆ, ಬಿಜೆಪಿ ರಾಜ್ಯ ರೈತ ಸಂಘದ ಮೋರ್ಚಾ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ, ರುದ್ರಪ್ಪ ಸಂಗಪ್ಪಗೋಳ್, ಪಿಯುಸಿ ಸರ್ಕಾರಿ ಕಾಲೇಜಿನ ಪ್ರಾಚಾರ್ಯ ಆನಂದ್ ಕೋಳಿ, ಪ್ರೊಫೆಸರ್ ವಿಶ್ವನಾಥ್ ಕೊಳದೂರ್ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಒಂದು ಸಂಸ್ಥೆಯನ್ನ ಹುಟ್ಟುಹಾಕಿ ಏನು ಇಲ್ಲದಂತ ಈ ಒಂದು ಸ್ಥಳದಲ್ಲಿ ಬೃಹದಾಕಾರವಾದಂತ ಈ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸೋದು ಅಂತಂದ್ರೆ ಅದು ಸಣ್ಣ ಮಾತಲ್ಲ. ನಾವು ಹಿಂದೆ ಬಂಗಾರದ ಮನುಷ್ಯ ಅನ್ನುವಂತ ಚಿತ್ರದಲ್ಲಿ ರಾಜ್ಕುಮಾರ್ ಅನ್ನುವಂತ ಒಬ್ಬ ವ್ಯಕ್ತಿ ತನ್ನ ನಟನೆಯ ಮೂಲಕ ಒಂದು ಮಾದರಿ ಕೃಷಿ ಕ್ರಾಂತಿಯನ್ನು ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಕೇಳಿದ್ದೇವೆ. ಅದೊಂದು ನಟನೆಯಾಗಿದೆ. ಆದರೆ ಈ ಒಂದು ಮಡ್ಡಿಯಲ್ಲಿ ಈ ಭೂಮಿನಲ್ಲಿ ನಿಜವಾದಂತಹ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂಥ ಬಂಗಾರದ ಮನುಷ್ಯ ಅಂತಂದ್ರೆ ನಮ್ಮನ್ನು ಇವತ್ತು ತಗಲಿದಂತ ಬಿ ಆರ್ ಅಂಬೇಡ್ಕರ್. ಇಲ್ಲಿ ಬಂದ ಕೂಡಲೇ ಅವ್ರ ದರ್ಶನ ಅವ್ರ ದರ್ಶನ ಆದ ಕೂಡಲೇ ಮಹಾರಾಷ್ಟ್ರದಾಗ ಒಬ್ಬರ ಕರ್ಮವೀರ್ ಭೌರಾವ್ ಪಟೇಲ್ ಅಂತ ಇದ್ದ ಶಿಕ್ಷಣ ಮಹರ್ಷಿ ಅಂತ ಅವ್ರಿಗೆ ಸೇಮ್ ಅವ್ರು ನೋಡಿದ್ರೆ ಸೇಮ್ ಸೇಮ್ ಬಿಹೇವಿಯರ್ ಸೇಮ್ ಪರ್ಸನಾಲಿಟಿ ಇದೆ. ಇವ್ರು ನೋಡಿದ ಕ್ಷಣ ನಿಮ್ಗೆ ಅನ್ಸಿತು ಅಂದ್ರೆ ನಮ್ಮ ಕರ್ನಾಟಕದ ನಮ್ಮ ತಾಲೂಕಿದ ಕರ್ಮವೀರ್ ಯಾರಪ್ಪ ಅಂದ್ರೆ ನಮ್ಮ ಸಂಗಾಪುರ ಅಚ್ಚವರು. ಇವರು ನಮ್ಮ ಬಿಟ್ಟು ಹೋಗಿದವ ಎತ್ ಐ ಆಮ್ ನೌ ನಾಟ್ ಬಿಲೀವ್. ಶ್ರದ್ಧಾಂಜಲಿ ವಯಸ್ಸು ಇದೇ ಒಂದು ವರ್ಷದಲ್ಲಿ ಇಂಥ ನಮ್ಮ ಕಾಲ ಬರ್ತಲ್ಲ ನಮ್ಗೆ ಬಹಳ ಇಟ್ ಇಸ್ ಅನ್ಬಿಲೀವ್ ಬಿಲೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವತ್ತು ನಾ ಮತ್ತು ಸುರೇಶ್ ಅಲ್ಲಿಂದ ಬರ್ತೀವಿ ಯಾವತ್ತು ನಾವು ಯೋಚನೆ ಇರ್ತೀವಿ ವಿಚಾರ ಮಾಡ್ತೀವಿ ಏನಂದ್ರೆ ಅಜ್ಜ ಒಂದು ಇಷ್ಟು ವಿಚಾರ ದೊಡ್ಡ ವಿಚಾರ ನಮ್ಗೆ ಇನ್ನೂ ಒಂದು 10 ವರ್ಷ 20 ವರ್ಷ ಸಿಕ್ಕಿರ ಬಹಳಷ್ಟು ನಾಲೆಜ್ ಆಗ್ತೈತಿ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಯದೊಳಗೆ ನಾವೇನು ಹೋರಾಟ ಮಾಡ್ತಿದ್ವಿ ಸುಮಾರು 52 ದಿವಸಗಳವರೆಗೆ ನಾವು ಉಪವಾಸ ಸತ್ಯಾಗ್ರಹ ಮಾಡಿದಾಗ ನಾನು ಹಾಸ್ಪಿಟಲೈಸ್ ಹೋದೆ. ಆಗ ಅವರು ನನ್ನನ್ನು ಕರೆದುಕೊಂಡು ಅಲ್ಲಿಗೆ ಬಂದರು. ಮರುದಿವಸ ಅದು ಪೇಪರ್ದೊಳಗೂ ಕೂಡ ಬಂತು. ಆಮೇಲೆ ನಾವು ಅದನ್ನು ಮುಕ್ತಾಯ ಮಾಡಿದ್ವಿ. ಮುಂದೆ ಮತ್ತೆ ಹೋರಾಟವನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ಅವರೇನು ಒಂದು ದೊಡ್ಡ ಕೆಲಸ ಮಾಡಿದ್ರು ಅಂತ ಕೇಳಿದ್ರೆ ಚಿಕ್ಕೋಡಿ ಜಿಲ್ಲಾ ವ್ಯಾಪ್ತಿಯೊಳಗೆ ಬರತಕ್ಕಂಥ ಎಲ್ಲ ತಾಲೂಕು ಗ್ರಾಮ ಹೋಬಳಿಗಳಿಗೆ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟರು. ನನಗೆ ಬಹಳ ಆಶ್ಚರ್ಯ ಆಗ್ತದೆ. ನಾನೊಬ್ಬ ಪ್ರಾಧ್ಯಾಪಕನಾಗಿ ನಾನು ವಿದ್ಯಾರ್ಥಿಗಳ ಮುಖಗಳನ್ನು ಮಾತ್ರ ನೋಡ್ತಿರ್ತೇನೆ. ಅವರ ಪಾಲಕರ ಮುಖ ನೋಡಕ್ಕೆ ನನಗೆ ಯಾವಾಗ ಸಿಕ್ತು ಅಂತ ಕೇಳಿದ್ರೆ ಇವರು ನನ್ನನ್ನು ಕೈ ಹಿಡಿದು ಕರ್ಕೊಂಡು ಹೋಗಿ ಏನು ಮನೆ ಮನೆಗೆ ಭೇಟಿ ಮಾಡಿಸಿದ್ರಲ್ಲ ಹಾಸನ ಅಲ್ಲಿರುವವ್ರನ್ನ ಬೆಂಬಲಿಸುವಾಗ ಬೆಂಬಲಿಸುವವರು ಬಹಳ ಜನ ಇರ್ತಾರೆ. ಒಬ್ಬ ಕನಿಷ್ಠ ಅಂದ್ರೆ ಅದರರ್ಥ ಅತಿ ಒಬ್ಬ ಕಚೇರಿಯಲ್ಲಿ ಅಧಿಕಾರಿಗಳಿಗಿಂತಲೂ ಅಧಿಕಾರಿಗಳ ವರೆಗೆ ಹೋಗಲಿಕ್ಕೆ ಅವ್ರು ಸಹಾಯ ಮಾಡುವಂತ ಪ್ರತಿಯೊಬ್ಬರನ್ನು ಅವರು ಪ್ರೀತಿಸ್ತಾ ಇದ್ದ. ಆಮೇಲೆ ನಾನಿಲ್ಲಿ 92ಕ್ಕೆ ಟ್ರಾನ್ಸ್ಫರ್ ಆಗಿ ಬಂದೆ. ಅಲ್ಲಿ ಚೆನ್ನಾಗಿ ಕಲಿಸ್ತೀವಿ ನಾವು, ನಿಮ್ಗೆ ನೋಟ್ಸ್ ಕೊಡ್ತೀವಿ, ಬಸ್ ಪಾಸ್ ಬೇಕಾದ್ರೆ ಬಸ್ ಪಾಸ್ ಮಾಡಿಕೊಡ್ತೀವಿ. ಇದೆಲ್ಲವನ್ನ ಸವಿಸ್ತಾರವಾಗಿ ಹೇಳಿ ಒಂದು 3-4 ವರ್ಷ ಇದು ಒಂದು 1 ಪಾಯಿಂಟ್ ಪ್ರೋಗ್ರಾಮ್ ಇದು ಇದ್ದದ್ದೇ ವರ್ಷ ನನ್ನ ಬೈಟಿದ್ರು ಅವರು ನೀ ಏನಪ್ಪ ಎಲ್ಲ ಕಡೆ ಇದನ್ನೇನು ಪ್ರಚಾರ ಮಾಡ್ಕೊಂತ ತಿರುಗಾಡೋದೇನು ಅಂತ ಸ್ವಲ್ಪ ನನ್ನ ಜೊತೆ ಏ ಕೋಚನದೊಳಗೆ ಅವ್ರ ಸಲಿಗೆ ಇಟ್ಟ ಪರಿಸ್ಥಿತಿಯೊಳಗೆ ಸಾಲಿ ಮತ್ತು ಇವೆಲ್ಲ ಬಂದಿರಲ ಅದರೊಳಗೆ ಕಾಕಾಣ್ ಪರಿಸ್ಥಿತಿ ಅಂದರೆ ಹೇಳ್ತಿರ್ದ ಹಣಕಾಸಿನ ಪರಿಸ್ಥಿತಿ ಇರಲಿಲ್ಲ. ಈ ಸರ್ಗೆಲ್ಲ ಗೊತ್ತೈತಿ ನಾವು ಯಾರೇ ಸರ್ ನಾವು ಅವ್ರ ಕೂಡ ಹೋದ್ರೆ
ನಮಗೆ ಗೊತ್ತಾಗ ಬರ್ಬತ್ತಾಳೆ ಅಷ್ಟ ಬಸ್ಸಿಗೆ ಬರ್ತಿದ್ರು ಅವ್ರು, ಅವ್ರೊಬ್ರ ಹೋಗ್ಬೇಕಾದ್ರೆ ಟ್ರೆಕ್ಕಿಗೆ ಹೋಗಿದಾರ ನಾಲ್ಕುನೂರ ಐದುನೂರು ರೂಪಾಯಿದಾಗ ಎಂಟೆಂಟು ದಿವಸ ಬೆಂಗಳೂರದಾಗ ನಿಂತಿದಾರ ಅವ್ರು, ಏನು ಉಣ್ತಿದ್ರು ಏನು ತಿಂತಿದ್ರು ಹೆಂಗೆ ಮಾಡಿದಾರೋ ಗೊತ್ತಿಲ್ಲ, ಅಷ್ಟು ತಪಸ್ಸಿನಿಂದ ಕಟ್ಟಿದ್ದೀವಿ ಸಾಲಿ. ಇವತ್ತಿಗೆ 98% ಆದವ್ರು ಇಲ್ಲಿ ಸೀಟ್ ಸಿಗಂಗಿಲ್ಲ. ಕಡಿಮೆಯವ್ರು ಯಾರು ನಮ್ಮ ಹುಡುಗರನ್ನೆಲ್ಲ ಹೇಳ್ಬೇಕಾದ್ರೆ ನಾವು ಇಲ್ಲಿ ಶಿಕ್ಷಕರಿಗೆ ಪ್ರಾಚಾರ್ಯ ಕೈ ಮುಗಿದು ಅಡ್ಮಿಷನ್ ಮಾಡ್ಕೋರಿ ನಮ್ಮ ಹುಡುಗರು ನಾನು ಪಳೆ ಬಂದೈತಿ ಅಂದ್ರೆ ಇದು ಸಂಘ ಕಕ್ಕಂಡು ತಪಸ್ಸಿನ ಫಲ ಅಂತೇಳಿ ನಾವು ಭಾಸ್ಪಷ್ಟವಾಗಿ ಈಗೇನು ಮಾತಾಡಿದ್ರಲ್ಲ ಎಲ್ಲ ಹಿರಿಯರು, ಹೌದು ಕೂಡ ಒಡನಾಟ ಜಾಸ್ತಿ. ಯಾಕಪ್ಪ ಅಂದ್ರೆ ನಮ್ಮ ಮನೆಯವ್ರ ಜೊತೆ ನಮ್ಮ ತಂದೆಯವರು ಆ ವಿಷಯಗಳನ್ನು ಭಾಳ ಹಂಚ್ಕೊಳ್ಳಲಾಗ್ತಿದ್ರು. ಏನೇ ಇದ್ರೆ ಮನೆ ಕೊಡ್ತೈತೆ ಅಷ್ಟೇ. ಕರೋನಾ ಒಂದು 2 ವರ್ಷದಲ್ಲಿ ಅಲ್ಲಿ ಸರ್ ಒಂದು ಡೈಲಿ ಮಿನಿಮಮ್ 3 ತಾಸಿಗೆ ಡೆವಲಪ್ಮೆಂಟ್ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಗಾರ್ಡನ್ ಯಾವ ಮಾಡಬೇಕು, ಕ್ಲಾಸ್ರೂಮ್ ಏನು ಯಾವ ಕೊರತೆ ಅದಾವೆ, ಏನೇನು ಮಾಡಬೇಕು, ಮುಂದೆ ಏನು ತರಬೇಕು, ಸಂಸ್ಥೆ ಯಾವ್ಯಾವ ಕೋರ್ಸ್ಗಳು ತರಬೇಕು ಅನ್ನೋದು ಪ್ರತಿ ದಿವಸ ವಿಚಾರ ಅವರು ಹಂಚ್ಕೊಳ್ತಿದ್ರು. ಅವನು ಒಂದು ಹಂತಕ್ಕೆ ತಂದಿದ್ದರು. ಏನೋ ನಮ್ಮ ನಿಮ್ಮ ದುರ್ದೈವ, ಏನೋ ಒಂದು ಕರೋನಾ ಮಹಾಮಾರಿಯಿಂದ ನಾವೆಲ್ಲ ಇವತ್ತು ಭಾಳ ಕೆಲಸ ಆಗಬೇಕಾಗಿತ್ತು, ದುರ್ದೈವ ಕಳ್ಕೊಂಡು. ಅದನ್ನೇ ನಾ ಇವತ್ತು ಜಾಸ್ತಿ ಅವ್ರ ಬಗ್ಗೆ, ಅವರ ಬೆಳೆದ ಬಗ್ಗೆ, ನಮ್ಮ ಸಂಸ್ಥೆ ಬೆಳೆದ ಬಗ್ಗೆ ಇವತ್ತು ಎಲ್ಲ ಹೇಳ್ಯಾರ, ಏನೂ ಉಳಿದಿಲ್ಲ. ಆದರೆ ಕೆಲವೊಂದು ಅವ್ರ ವಿಚಾರಗಳು ನನ್ನ ಮುಂದಾಯಿತು, ಬೇರೆಯವ್ರ ಮುಂದೆ ವಿಚಾರ ಹಂಚ್ಕೊಳ್ತಿದ್ರು. ಆ ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆಲ್ಲ ಹಂಚ್ಕೊಳ್ತೀನಿ. ಆ ವಿಚಾರಗಳು ಆ ಮುಂದೆ ಆದಷ್ಟು ಮಟ್ಟಿಗೆ ಸಾಧ್ಯ ಆದಷ್ಟು ಮಟ್ಟಿಗೆ 100ಕ್ಕೆ ಅಟ್ಲೀಸ್ಟ್ ಒಂದು 90% ಆದರೂ ಕಾರ್ಯಗತಗೊಳಿಸಲಿಕ್ಕೆ ಪ್ರಯತ್ನ ಮಾಡುವ ನಾವು ನೀವೆಲ್ಲರೂ ಕೂಡ ಆಗ್ತದೆ. ಯಾಕೆ ಅವ್ರು ಒಬ್ಬರು ಮಾಡ್ತಿದ್ದಿರ್ತಾ ಇದ್ದು ನಮ್ಮ ಕೈಲಿ ಒಬ್ಬರ ಕೈಲಿ ಮಾಡೋಕ್ಕೆ ಸಾಧ್ಯವಿಲ್ಲ. ಆ ಶಕ್ತಿನೇ ಬೇರೆ, ಆ ಶಕ್ತಿ ನಮ್ಗೆ ಯಾರಿಗೂ ಬರ್ತದ. ಶಾಸಕರು ನಮ್ಮ ಜೊತೆ ಇದ್ದಾರೆ, ಈಗ ನೀವೆಲ್ಲ ನಮ್ಮ ಜೊತೆ ಇದ್ದೀರಿ, ನಾವು ನಿಮ್ಮ ಜೊತೆ ಇದ್ದೀವಿ. ಅವ್ರಿಗೆ ಕೆಲವೊಂದು ವಿಚಾರಗಳನ್ನ ಹೇಳ್ತೀನಿ. ಅದಕ್ಕೆ ಶಾಸಕರಿಗೆ ಕಾಲಿಗೆ ಬಿದ್ದು ನಿಮ್ಮೆಲ್ಲರೂ ಕಾಲಿಗೆ ಕೇಳ್ತೀನಿ. ಯಾಕಂದ್ರೆ ಆ ವಿಚಾರವನ್ನು ಏನಾದರೂ ಇಂಪ್ಲಿಮೆಂಟ್ ಮಾಡಿ ನಮ್ಮ ಭಾಗ ನಂದನವನ್ನು ಮಾಡಬೇಕು ಅನ್ನೋ ಒಂದು ಭಾಳ ವಿಚಾರ ಇತ್ತು. ಆ ವಿಚಾರ ಹೇಳ್ತೀನಿ. ಮೊದಲನೇದಾಗಿ ಈ ನಮ್ಮ ಶಿಕ್ಷಣ ಸಂಸ್ಥೆ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ, ಇಲ್ಲೊಂದು ಅವ್ರದ್ದೊಂದು ವಿಚಾರ ನಾಗರಾಜ್ ಸರ್ದು ಅವ್ರದ್ದು, ಏನಿಲ್ಲ ಫಸ್ಟ್ ಡೇ ಸೈನ್ಸ್ 11 11 ಅಂದ್ರೆ 1111 ವಿದ್ಯಾರ್ಥಿಗಳು ನಾವು ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ಅದು ಕನಸು ಹೊಸ ಡಿಸ್ಕಷನ್ ಆಗೋದ. ಆದರೆ ನಮ್ಮ ಕೊಳದು ಸಹ ಇತ್ತು, ಉಳಿದ ನಮ್ಮ ಟೀಚಿಂಗ್ ಸ್ಟಾಫ್ ಲೆಕ್ಚರ್ ಸ್ಟಾಫ್ ಆಯಿತು. ಅಷ್ಟೆಲ್ಲ ಮಾಡಿ ಹಂಗೆ ಕಂಟ್ರೋಲ್ ಆಗೋದು ಹುಡುಗರು ಆಗೋದು ಗಪ್ಪುಂಡ್ರಿ ಅಂತ ಹೇಳೋ. ಆದರೂ ಕೊಳದು ಸರ್ ಆಯಿತು, ಇರಲಿ ಮಾಡೋಣ, ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡೋಣ, ಪಾರ್ಟ್ ಟೈಮ್ ಲೆಕ್ಚರ್ ತೊಗೊಂಡು ಪ್ರಯತ್ನ ಮಾಡೋಣ ಅಂತೇಳಿ ಪ್ರಯತ್ನ. ಆ ಪಾರ್ಟ್ ಟೈಮ್ ಲೆಕ್ಚರರು ಗೆಸ್ಟ್ ಲೆಕ್ಚರರು ತೊಗೊಂಡು ಹೊಸ ಹೋದ್ಸಲ 500 ಅಡ್ಮಿಷನ್ 500 600 ಅಡ್ಮಿಷನ್ ತೊಗೊಂಡ್ರು. ಈ ಸಲ ಇರಬೇಕಾಯ್ತು ನಮ್ಮ ತಂದೆಯವ್ರು ಇಲ್ಲ, ಆದರೆ ಈ ಸಲ ನಮ್ಗೆ ಕೊಳದೂರು ಸರ್ ಆಯಿತು, ಕೋಳಿ ಸರ್ ಆಯಿತು, ಹೋದ ನಮ್ಮ ಎಲ್ಲ ಲೆಕ್ಚರ್ಸ್ ಒಂದು ಹೇರೆ ಇಲ್ಲ ಕಾಕಾರ ಹಿಂಗೆ ಹೇಳ್ಯಾರಲ್ಲ ಅಜ್ಜಾರ ಹಿಂಗೆ ಹೇಳ್ಯಾರಲ್ಲ ಅಂತ ತಿಳ್ಕೊಂಡು ಈ ವರ್ಷ ಸೈನ್ಸ್ ಫಸ್ಟ್ ಇದೆ ಅಂತ ಅಡ್ಮಿಷನ್ ಮಾಡಿಕೊಂಡ್ರು. ಆದರೂ ನಮ್ಮದು ಇವತ್ತು ಅಡ್ಮಿಷನ್ ಕಟಪ್ ನಿಂತದ್ದು 90 ಮೇಲೆ, ಕೆಳಗಿನ ಅಡ್ಮಿಷನ್ ಆಗಿಲ್ಲ. ಆರ್ಟ್ಸ್ 300, ಸೈನ್ಸ್ ಕಾಮರ್ಸ್ 300 ಅಂದರೆ ನಮ್ಮ ಕಾಲೇಜ್ ಈ ರೀತಿ ಬೆಳೀತಾ ಇರ್ತೀವಿ. ಇದನ್ನು ಹಿಂಗೆ ನಾವು ಮುಂದೆ ಒರ್ಸ್ಕೊಳ್ಬೇಕಾದ್ರೆ ನಾ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಪರವಾಗಿ. ಯಾಕಂದ್ರೆ ಇನ್ನೂ ನಮ್ಮ ಪೋಸ್ಟ್ ನನ್ನ ಅನಿಸಿದ ಮಟ್ಟಿಗೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಕೂಡಿ ಸುಮಾರು ಒಂದು 50 ಪೋಸ್ಟ್ ಅಪ್ರೂವ್ ಆಗಬೇಕು, ಸ್ಯಾಂಕ್ಷನ್ ಆಗಬೇಕು. ಆ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದ್ರೆ ನಾ ಎದೇ ತಟ್ಟಿ ಹೇಳ್ತೀನಿ, ನಮ್ಮ ಎಲ್ಲ ನಾವು ಅಷ್ಟು ವಿಶ್ವಾಸ ಇದೆ ನಮ್ಮ ಪ್ರಿನ್ಸಿಪಾಲ್ ಮಾಡಿ ನಮ್ಮ ಲೆಕ್ಚರ್ಸ್ ಮೇಲೆ ಎಷ್ಟು ವಿಶ್ವಾಸ ಇದೆಪ್ಪ ಅಂದ್ರೆ 11 11 ಅಲ್ಲ 22 22 2022 ಇವತ್ತು ಸ್ಟ್ರೆಂತ್ ಮಾಡಿ ನಮ್ಮ ಗೌರ್ಮೆಂಟ್ ಕಾಲೇಜನ್ನ ಒಂದು ಚೂರು ಏನೋ ಇದಕ್ಕೆ ಹತ್ತದೆ ನಾವು ಈ ರಾಜ್ಯದಲ್ಲಿ ಹೆಸರು ಐತಿ, ದೇಶದಲ್ಲಿ ಹೆಸರು ಮಾಡ್ತೀವಿ ಅನ್ನೋ ಒಂದು ವಿಚಾರ ನನಗೆ ಧೈರ್ಯ ಐತಿ. ಕಾಕ ಅವರು ನನಗೆ ಒಡನಾಟ ಏನಿಲ್ಲಪ್ಪ ಅಂದ್ರೆ ಇಲ್ಲಿ ಬಂದ ಮ್ಯಾಗ ಅಲ್ಲ, ನಾನು ದೇವದುರ್ಗದೊಳಗೆ 93ನೇ ಇಸವಿಯೊಳಗೆ ನಾನು ಅಲ್ಲಿ ಇದ್ದಾಗ ಈ ಕಡೆ ಬರ್ಬೇಕಂತ ಹೇಳಿ ನಾನು ಬರ್ತಾ ಇದ್ದೆ. ಚೌಗಲಾ ಸರ್ ಅವ್ರು ಪರಿಚಯ ಮಾಡಿಕೊಟ್ಟಿದ್ರು. ಆವಾಗ ನಾನು ಅವ್ರು ಕೂಡ ಬೆಂಗಳೂರದಾಗ ಅಡ್ಡಾಡ್ತಿದ್ದೆ. ಆವಾಗ ನಾನು ಅವ್ರ ವ್ಯಕ್ತಿತ್ವ ನಮ್ಮ ಮೇಲೆ ಪ್ರಭಾವ ಬೀರಿತ್ತು. ಎರಡು ಮಾತು ಹೇಳ್ತೀನಿ. ತಂದೆ ತಾಯಿ ಅಂತ ನಮ್ಮ ಮೇಲೆ ವಿಶ್ವಾಸ ಇಡ್ತಾರೆ, ಅದು ಮಾತು ಬೇರೆ. ಯಾಕಂದ್ರೆ ಅವ್ರ ಮಕ್ಕಳು ಇರ್ತೇವೆ ನಾವು. ಜೀವನದೊಳಗೆ ಅವ್ರನ್ನ ಬಿಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟವ್ರು ಅಂತಂದ್ರೆ ಅವರ ನನಗೆ ತಂದೆ ತಾಯಿ ಇದ್ದಾಗ. ಯಾಕಂದ್ರೆ ಯಾವುದೇ ವಿಷಯ ನಾನು ಕೇಳ್ತಿರಲಿಲ್ಲ. ನಮ್ಮಲ್ಲಿ ಲ್ಯಾಕ್ಸ್ ಟುಗೆದರ್ ಅಮೌಂಟ್ ಕಲೆಕ್ಟ್ ಆಗ್ತದೆ ಸರ್, ಎಲ್ಲ ನಮ್ಮ ಫೈನಾನ್ಷಿಯಲಿ ಬ್ಯಾಂಕ್ರು ಚೆಕ್ರು ಆಗ್ತದೆ. ಆದರೂ ಏನೇ ಒಂದು ಕೆಲಸ ಮಾಡಿಟ್ಟಾಗ ಏನೇನೆಲ್ಲ ಅವ್ರ ಮುಂದಿಟ್ಟಾಗ ಏ ನೀನು ನನ್ನ ಮನಸ್ಸು ಹೇಳಿದ್ರೆ ನಿನ್ನೇನು ಕೇಳೋದೈತಿ, ನಮ್ಗೆ ಯಾಕೆ ಲೆಕ್ಕಪತ್ರ ಹೇಳ್ತೀವಿ, ಇಲ್ಲರಿ ಯಾಕಾರ ಹಂಗಿರೋದಿಲ್ಲ. ಅಲ್ಲಿ ಹಣಕಾಸಿನ ವಿಷಯ
ಅದು ಬೇರೆ ಇರ್ತದೆ, ನೀವು ನೋಡಾಕಬೇಕು ತಂದಾಗ ಮುಂದಿಟ್ಟಾಗ ಆಯ್ತು ಗೋ ಅಂತ ಹೇಳಿ ಇದು ಮಾಡ್ತಿದ್ರು. ಮೌನ ಆರಂಭ. ಕಾರ್ಯಕ್ರಮದಲ್ಲಿ ವಿಜಯ್ ಕೋಟಿವಾಲೆ, ನಿಪ್ಪಾಣಿ ಎಪಿಎಂಸಿ ಉಪಾಧ್ಯಕ್ಷ ರಾಯಗೌಡ ಕೆಳಗಿನಮನಿ, ವಡ್ರಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆರ್ಎ ಪೂಜಾರಿ, ಅಣ್ಣಾಸಾಹೇಬ್ ನಾಯಕ್, ಸಂತರಾಮ್ ಕುಂಡ್ರೂಕ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸಂಜಯ್ ಕಾಂಬಳೆ, ರಾಜು ಹರಗಣ್ಣವರ್, ಬಸವರಾಜ್ ಮಾಳಗೆ, ಬಸವಪ್ರಭು ಕುಂಡ್ರೂಕ್ ಹಾಗೂ ಸಂಗಪ್ಪಗೋಳವರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ಮುಖ್ಯೋಪಾಧ್ಯಾಯ ಜೆಪಿ ತಂಗಡಿ ಸ್ವಾಗತಿಸಿದರು.